ಎಕರೆ ಜಮೀನು ತಗೊಂಡಲ್ಲಿ ನಿನ್ನ ಈಗೇನು ಇದು ಏನ್ ಮಾಡಿದ್ರಿ ಈಗ ಸ್ವಿಮ್ಮಿಂಗ್ ಪೂಲ್ ಹಂಗ್ ಮಾಡುವೆ ಯಾರು ಬೇಡ ಅಂದಿದ್ರು ನಿನ್ನ ನಿನಗೆ ಮಾನ ಮರ್ಯಾದೆ ಬೇಡವಾ ಇದಕ್ಕಿಂತ ಲೋಪ ಮಾಡ್ಬೇಕ ನೀನು ಸ್ಟೇಡಿಯಂ ದೇಶಕ್ಕೆ ಒಂದು ತಾಲೂಕಿಗೆ ಸ್ಟೇಡಿಯಂ ಬಹಳ ಮುಖ್ಯ ಪ್ರತಿ ಒಂದು ಕಾರ್ಯಕ್ರಮ ಮಾಡಕ್ಕೆ ಅಂತ ಸ್ಟೇಡಿಯಂ ತೀರಿಸ್ತಾರ ನಿನ್ನ ಮನೆ ಉದ್ದಾರ ಆಯ್ತದ ನೀನ್ ಬದುಕ್ತೀಯ ಇದಕ್ಕೋಸ್ಕರ ಬಂದ ಕಮಿಷನ್ ಹೊಡೆಯಕ್ಕೆ ಬಂಬೈಯಿಂದ ಮಾನವ ಮರ್ಯಾದೆ ಬೇಡವಾ ಒಬ್ಬರು ರೈತರಿಗೆ ನೀನ್ ಇವತ್ತಿನವರೆಗೆ ಜಮೀನು ಮಂಜೂರು ಮಾಡಿಕೊಟ್ಟಿರ್ವಲ್ಲ ನಿನ್ಗೇನ್ ಗೌರವ ಇಲ್ವಾ ನಿನ್ಗೆ ಯಾತಕ್ಕೆ ನಾನು ಈ ಮಟ್ಟಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಬ್ಬ ಶಾಸಕರಾದವನು ನಾನು ಇಷ್ಟೆಲ್ಲ ಮಾಡಬೇಕಾದ್ರೆ ನೀನು ಮಂತ್ರಿಯಾಗಿ ಮೂರುವರೆ ವರ್ಷ ಆಯ್ತಲ್ಲ ಏನ್ ಮಾಡಿದಿ ನೀನು ನಿನ್ನ ಗೌರವ ಬೇಡವಾ ಮಾನ ಮರ್ಯಾದೆ ಬೇಡವಾ ಈ ತಾಲೂಕಿನ ಜನಗಳ ಕಷ್ಟ ಬೇಡವಾ ಒಂದು ಮನೆ ಕೊಟ್ಟಿಲ್ಲ ಇವತ್ತಿನವರೆಗೆ ನೀನು ಈ ತಾಲೂಕು ತಂದು ಕೊಟ್ಟಿ ಯಾಕಾಗಿದಿ ಮುಖ್ಯಮಂತ್ರಿಯಾಗಿ ಗೌರವವಾಗಿ ರಾಜೀನಾಮೆ ಕೊಡು ಜನ ರೊಚ್ಚಿ ಹೇಳೋದ್ರೊಳಗೆ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗು ಇಂತ ನೀಚ ರಾಜಕೀಯ ಮಾಡೋಕ್ಕೋಸ್ಕರ ಬೊಂಬಾಯಿಂದ ಇಲ್ಲಿ ಬಂದಿದೀಯ ನೀಚ ರಾಜಕೀಯಕ್ಕೆ ಬರೀ ಕಮಿಷನ್ ಹೊಡೆಯೋದೇ ನಿಮ್ಮ ಕೆಲಸ ಆ ಕೆರೆನ 8 ಕೋಟಿಯೋ 10 ಕೋಟಿಯೋ ಏನೋ ಬಾಡಕ್ಕೆ ಕಮಿಷನ್ಗೋಸ್ಕರ ತಗೊಂಬಂದಿದೀಯ ಏನ್ ಮಾಡಕ್ಕೆ ಒಂದು ರೋಡೇ ಓಡಾಡಕ್ ಆಗೋದಿಲ್ಲ ಇಡೀ ತಾಲೂಕಲ್ಲಿ ಒಂದು ರೋಡಲ್ಲಿ ಕಣ್ಣು ಮುಚ್ಕೊಂಡು ಓಡಾಡ್ತಾ ಇದೀಯ ಅದೇನಾರ ಇವತ್ತು ಬೆಂಗಳೂರಿಂದ ಏನು ಜಲ್ಸೂರು ರೋಡ್ ಏನಾರ ಬೆಂಗಳೂರಿಂದ ಜಲ್ಸೂರ್ ಹೋಗ್ತಾ ಇದ್ರೆ ಅದೇ ನೀನೇನಾರ ಮಾಡಿಸಿದ್ಯಾ ಅದೇನಾರ ಪ್ರಚಾರ ಮಾಡ್ತಾ ಇದೀಯಾ ಹಿಂದೆ ಮುನಿಯಪ್ಪನವರು ಕೇಂದ್ರದ ಮಂತ್ರಿ ಆಗಿದ್ದಾಗ ಮಂಜೂರು ಮಾಡಿಕೊಟ್ಟಿರ್ತಕ್ಕಂಥದ್ದು ಅದು ಇವತ್ತು ಕೆಲಸ ನಡೀತಾ ಇದೆ ನೀನೇನಾರ ತಂದಿದೀಯಾ ಅದ ಮಾನ ಮರ್ಯಾದೆ ಇಲ್ವಾ ನಿನ್ಗೆ